ಶೆಟ್ಟಿ ದಿನದ ವಿದ್ಯಮಾನಗಳ ಪ್ರಮುಖ ಮೂವತ್ತು ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಕೊರೋನಾ ಕಂಟ್ರೋಲ್ ಮಾಡೋದಕ್ಕೆ ರಾಜ್ಯಾದ್ಯಂತ ಕಟ್ಟುನಿಟ್ಟಿನ ವೀಕೆಂಡ್ ಲಾಕ್ ಮಾಡಲಾಗಿದೆ. ಬೆಂಗಳೂರಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದು ಬಹುತೇಕ ಕಡೆಗಳಲ್ಲಿ ಚೆಕಿಂಗ್ ಮಾಡ್ತಾ ಇದ್ದಾರೆ. ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಬಸ್ ನಿಲ್ದಾಣ ಜನ ಇಲ್ಲದೆ ಖಾಲಿ ಹೊಡಿತಾ ಇದೆ. ಮಲೇಶ್ವರಂ ಸರ್ಕಲ್ನಲ್ಲಿ ಬೈಕ್ನಲ್ಲಿ ಬಂದ ದಂಪತಿಯನ್ನ ತಡೆದ ಪೊಲೀಸರು ಎಲ್ಲಿಗೆ ಹೋಗಬೇಕು ಅಂತ ಪ್ರಶ್ನೆ ಮಾಡಿದಕ್ಕೆ ಅಜ್ಜಿಯನ್ನ ನೋಡೋದಕ್ಕೆ ಹೋಗಬೇಕು, ಎಮರ್ಜೆನ್ಸಿ ಇದೆ ಅಂತ ಸಿಲ್ಲಿ ಸಿಲ್ಲಿ ಕಾರಣ ಕೊಡ್ತಾ ಇದ್ದಾರೆ. ಇನ್ನು ಆಟೋದಲ್ಲಿ 7 ಜನರನ್ನ ಕರ್ಕೊಂಡು ಬಂದ ಚಾಲಕನನ್ನ ಪೊಲೀಸರು ಪ್ರಶ್ನೆ ಮಾಡಿದಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಕಾರಣ ಕೊಡಿದ್ದಾರೆ. ಸುಖ ಸುಮ್ಮನೆ ರಸ್ತೆಗಿಳಿಯೋರಿಗೆ ಪೊಲೀಸರು ಬಿಗ್ ಶಾಕ್ ಕೊಡ್ತಾ ಇದ್ದಾರೆ. ಪ್ರತಿ ವಾಹನಗಳನ್ನ ತಪಾಸಣೆ ಮಾಡ್ತಾ ಇರೋ ಖಾಕಿ ಪಡೆ ಇಂದು ಒಂದೇ ದಿನ ಬರೋಬರಿ 362 ವಾಹನಗಳನ್ನ ಸೀಸ್ ಮಾಡಿದೆ. ಪಶ್ಚಿಮ ವಿಭಾಗದಲ್ಲಿ 158, ದಕ್ಷಿಣ ವಿಭಾಗದಲ್ಲಿ 103, ಉತ್ತರ ವಿಭಾಗದಲ್ಲಿ 64, ಪೂರ್ವ ವಿಭಾಗದಲ್ಲಿ 13, ಆಗ್ನೇಯ ವಿಭಾಗದಲ್ಲಿ 9, ಈಶಾನ್ಯ ವಿಭಾಗದಲ್ಲಿ 6 ಹಾಗೂ ಕೇಂದ್ರ ವಿಭಾಗದಲ್ಲಿ 9 ವಾಹನಗಳನ್ನ ಪೊಲೀಸರು ಸೀಸ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರು ಮಾತ್ರವಲ್ಲ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ರಾಯಚೂರಲ್ಲಿ ಖಾಕಿ ಪಡೆ ಮೇಲಿಂದ ಮೇಲೆ ರೌಂಡ್ ಸಾಕ್ತಾ ಇದ್ದು ಮಾಸ್ಕ್ ಹಾಕದೆ ಬೈಕ್ನಲ್ಲಿ ಬಂದ ವ್ಯಕ್ತಿಯೊಬ್ಬ ರಂಪಾಟ ಮಾಡಿದ್ದಾನೆ. ಇನ್ನು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ಖಾಲಿ ಖಾಲಿ ಹೊಡಿತಾ ಇದೆ. ಪ್ರಮುಖ ರಸ್ತೆಗಳು ಬಿಕೋ ಅಂತ ಇದ್ದು ಅಂಗಡಿ ಮುಂಗಟ್ಟುಗಳೆಲ್ಲ ಬಂದ್ ಆಗಿವೆ. ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಪೊಲೀಸರು ತಪಾಸಣೆ ನಡೆಸ್ತಾ ಇದ್ದು ರೂಲ್ಸ್ ಬ್ರೇಕ್ ಮಾಡೋರಿಗೆ ದಂಡದ ಬಿಸಿಯನ್ನ ಮುಟ್ಟಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಕೊರೋನಾ ಅಬ್ಬರಿಸ್ತಾ ಇದ್ರೂ ಜನ ಮಾತ್ರ ಕ್ಯಾರೆ ಅಂತ ಇಲ್ಲ. ಬಾಗಲಕೋಟೆ ಜಿಲ್ಲೆಯಲ್ಲಿ ವೀಕೆಂಡ್ ಕರ್ಫ್ಯೂ ನಡುವೆನೂ ಮೀನು ಮಾಂಸ ಖರೀದಿಗೆ ಜನ ಮುಗಿಬಿದ್ರು. ಮಾರುಕಟ್ಟೆಯಲ್ಲಿ ಕೊರೋನಾ ನಿಯಮಗಳನ್ನ ಗಾಳಿ ತೂರಿ ಜಮಾಯಿಸಿದ ಜನ ಪೊಲೀಸರು ಬರ್ತಾ ಇದ್ದಂತೆ ದಿಕ್ಕಾಪಾಲಾದ್ರು. ಅತ್ತ ಯಾದಗಿರಿಯಲ್ಲೂ ಕೋವಿಡ್ ನಿಯಮ ಉಲ್ಲಂಘಿಸಲಾಗಿದೆ. ವೀಕೆಂಡ್ ಕರ್ಫ್ಯೂ ನಡುವೆನೂ ಜನರು ಮಾಸ್ಕ್ ಹಾಕದೆ ಬಂದಾಸಾಗ ಓಡಾಡ್ತಾ ಇದ್ರು. ಮೈಸೂರಲ್ಲೂ ಕೂಡ ವೀಕೆಂಡ್ ಕರ್ಫ್ಯೂ ನಡುವೆ ಮಟನ್, ಚಿಕನ್, ಫಿಶ್ ಅಂಗಡಿಗಳಲ್ಲಿ ಜನರ ದಂಡೆ ಸೇರಿತ್ತು. ಬೀದರ್ನಲ್ಲಿ ಕುರಿ ಸಂತೆಗೆ ಜನ ಜಾತ್ರೆಯೇ ಸೇರಿದ್ದು ಕೊರೋನಾ ಅನ್ನೋದು ಲೆಕ್ಕಕ್ಕೆ ಇರಲಿಲ್ಲ. ವೀಕೆಂಡ್ ಕರ್ಫ್ಯೂನಿಂದಾಗಿ ಬೀದಿ ಬದಿ ವ್ಯಾಪಾರಿಗಳು ಪರದಾಡ್ತಾ ಇದ್ದಾರೆ. ಯಾದಗಿರಿ ನಗರದ ಕನಕ ವೃತ್ತದ ಸಮೀಪದಲ್ಲಿರುವಂತಹ ತರಕಾರಿ ಮಾರುಕಟ್ಟೆಯತ್ತ ಜನ ಮುಖ ಮಾಡ್ತಾ ಇಲ್ಲ. ಇದರಿಂದಾಗಿ ಬಡ ಮಹಿಳೆಯರು ವ್ಯಾಪಾರ ಆಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಡಿಮೆ ಬೆಲೆಗೆ ತರಕಾರಿ ಕೊಟ್ಟರೂ ಕೂಡ ಕೇಳೋರೇ ಇಲ್ಲ. ಬಂಡವಾಳ ಹಾಕಿ ತರಕಾರಿಗೆ ನಾವು ತಗೊಂಬಂದಿದ್ದೀವಿ, ಆದರೆ ಅಸಲು ಕೂಡ ನಮ್ಗೆ ಸಿಗ್ತಾ ಇಲ್ಲ. ಹೀಗಾದರೆ ಜೀವನ ನಡೆಸುವುದು ಕಷ್ಟ ಅಂತ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದಲ್ಲಿ ಮಾಸ್ಕ್ ಹಾಕದೆ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದವರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಮಾಸ್ಕ್ ಹಾಕದೆ ಟವೆಲ್ ಮುಚ್ಚಿಕೊಂಡಿದ್ದವನಿಗೆ ಕ್ಲಾಸ್ ತಗೊಂಡಿದ್ದಲ್ಲದೆ ದಂಡ ಹಾಕಿದ್ದಾರೆ. ಈ ವೇಳೆ ಪೊಲೀಸರ ಜೊತೆಗೆ ಕಿರಿಕ್ ಮಾಡಿದ ಕೊಪ್ಪಳದಲ್ಲಿ ವೀಕೆಂಡ್ ಕರ್ಫ್ಯೂ ನಡುವೆಯೂ ಕೋಳಿ ಪಂದ್ಯಾಟ ಆಯೋಜಿಸಲಾಗಿದೆ. ಕಾರಡಕಿ ತಾಲೂಕಿನ ಚಳ್ಳೂರು ಕ್ಯಾಂಪ್ನಲ್ಲಿ ಕೋಳಿ ಜೂಜಾಟದಲ್ಲಿ ಲಕ್ಷಾಂತರ ರೂಪಾಯಿಯನ್ನು ಸುರಿದಿದ್ದಾರೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕೋಳಿ ಪಂದ್ಯ, ಕೋಳಿ ಜೂಜಾಟ ನಡೀತಾ ಇದ್ದು ಜನ ಜಾತ್ರೆಗೆ ಸೇರ್ಕೊಂಡಿದೆ.
ವೀಕೆಂಡ್ ಕರ್ಫ್ಯೂನಿಂದಾಗಿ ಕೆಎಸ್ಆರ್ಟಿಸಿ ಬಾಗಲಕೋಟೆ ಡಿವಿಷನ್ಗೆ ಲಕ್ಷಾಂತರ ರೂಪಾಯಿ ಲಾಸ್ ಆಗಿದೆ. ವೀಕೆಂಡ್ ಕರ್ಫ್ಯೂ ಮಧ್ಯೆಯೂ ಬಸ್ ಸಂಚಾರ ಮಾಡಿದಕ್ಕೆ 30 ಲಕ್ಷ ರೂಪಾಯಿ ಲಾಸ್ ಆಗಿದೆಯಂತೆ. ಬಾಗಲಕೋಟೆ ಜಿಲ್ಲೆಯಿಂದ ಬೇರೆ ಬೇರೆ ಊರುಗಳಿಗೆ ಬಸ್ ಸಂಚಾರ ನಡೆಯತಾ ಇದೆ. ಆದರೆ ಬಸ್ ಹತ್ತೋದಕ್ಕೆ ಪ್ರಯಾಣಿಕರೇ ಇಲ್ಲ. ಬಸ್ ನಿಲ್ದಾಣಗಳೆಲ್ಲ ಬಿಕೋ ಅಂತ ಇದೆ. ಹೀಗಾಗಿ ಭಾರಿ ಲಾಸ್ ಆಗಿದೆಯಂತೆ. ಕರ್ನಾಟಕದಲ್ಲಿ ಕೊರೋನಾ ಸೋಂಕಿನ ಸುನಾಮಿಯೇ ಏಳೋ ಹಾಗೆ ಕಾಣ್ತಾ ಇದೆ. ಸಕ್ರಿಯ ಕೇಸ್ಗಳಲ್ಲಿ ಕರ್ನಾಟಕವೇ ಎರಡನೇ ಸ್ಥಾನದಲ್ಲಿದೆ. ದೇಶದಲ್ಲಿ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿದ್ದರೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ. ಇನ್ನು ಬೆಂಗಳೂರಲ್ಲಂತೂ ಕೊರೋನಾ ಕಂಟ್ರೋಲ್ ತಪ್ಪತಾ ಇದ್ದು ದೇಶದಲ್ಲಿ ಅತಿ ಹೆಚ್ಚು ಸೋಂಕು ಹೊಂದಿರುವಂತ ರಾಜಧಾನಿಯಾಗಿದೆ. ಸದ್ಯ ಬೆಂಗಳೂರಲ್ಲಿ 1.3 ಲಕ್ಷ ಸಕ್ರಿಯ ಕೇಸ್ಗಳು ದಾಖಲಾಗಿವೆ. ದಿನಕ್ಕೆ ಏನಿಲ್ಲ ಅಂದ್ರೂ ಕನಿಷ್ಠ 15 ರಿಂದ 20 ಸಾವಿರಕ್ಕೂ ಅಧಿಕ ಕೇಸ್ ದಾಖಲಾಗ್ತಾ ಇದೆ. ವಿದೇಶದಿಂದ ಬೆಂಗಳೂರಿಗೆ ಬರೋರು ಕೊರೋನಾ ಅಂಟಿಸಿಕೊಂಡೇ ಬರ್ತಾ ಇದ್ದಾರೆ. ಬೆಂಗಳೂರಿನ ದೇವನಹಳ್ಳಿ ಏರ್ಪೋರ್ಟ್ಗೆ ಯುಕೆಯಿಂದ ಬಂದಂತ ಇಬ್ಬರು ಸ್ವೀಡನ್ ನಿಂದ ಬಂದ ಓರ್ವನಿಗೆ ಕೊರೋನಾ ಸೋಂಕು ತಗುಲಿರೋದು ಕನ್ಫರ್ಮ್ ಆಗಿದೆ. ಹೀಗಾಗಿ ಮೂವರು ಸೋಂಕಿತರನ್ನ ಬೌರಿಂಗ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ವಿದೇಶದಿಂದ ಬಂದ ಎಲ್ಲರಿಗೂ ಹೋಮ್ ಕ್ವಾರಂಟೈನ್ ಆಗೋದಕ್ಕೆ ಮುನ್ಸೂಚನೆಯನ್ನು ನೀಡಲಾಗ್ತಾ ಇದೆ. ಕೊರೋನಾ ಅಬ್ಬರದ ಮಧ್ಯೆಯೂ ಕರ್ನಾಟಕ ಸೇಫ್ ಝೋನ್ ಅಲ್ಲಿದೆಯಾ ಅನ್ನೋ ಚರ್ಚೆ